ಇಟ್ಟಿಟ್ಟುಬಿಟ್ಟಾರ ಇತಿಹಾಸ ಯಾವ್ದು ಹಿಟ್ಲರ್ ಸುಳ್ಳೆ ಮಗಂದ ಅವನ್ ಇವ್ರದ ಎಲ್ಲ ಕತಿ ತೋರಿಸಿ ಅಕ್ಬರ್ ಹಂಗ್ ಮಾಡಿದ ಹಿಂಗ್ ಮಾಡ ಉದ್ದಾರ ಮಾಡಿದ ಯಾವ ಸುಳ್ಳೆ ಮಕ್ಕಳು ಮಾಡಿಲ್ಲ. ಫಿಲ್ಮ್ ನೋಡಿದ್ರೆ ಮೈಯೊಳಗ ರಕ್ತ ಉಕ್ಕಿ ಹೇಳ್ತೈತಿ. ಅಂದಿನ ರಾಜಕೀಯ ಅವರು ಗಾಂಡು ಸುಳೆ ಮಕ್ಕಳಿದ್ರು ಅಂತ ಹೇಳ್ತೀನಿ ನಾನು. ಇದ್ರ ಬಗ್ಗೆ ಕಾಶ್ಮೀರ ಬಗ್ಗೆ ಯಾರು ಮಾತಾಡಕ್ಕ ನಕೋಂಶುಕರಿದ್ರು. ಇವತ್ತು ನೋಡಿದ್ರೆ ಮೈಯೊಳಗ ಉರಿ ಬಿಡ್ತಾರೆ. ಪ್ಲೀಸ್ ದಯವಿಟ್ಟು ಪಿಕ್ಚರ್ ನೋಡಿ, ಹಾರ್ಟ್ ಟಚಿಂಗ್ ಮೂವಿ ಐತೆ. ಪ್ಲೀಸ್ ದಯವಿಟ್ಟು ಎಲ್ಲ ನೋಡಿ ಪ್ಲೀಸ್. ಹಲೋ ನಮಸ್ಕಾರ. ಇವಾಗ ನಾನು ಹುಬ್ಬಳ್ಳಿಯ ಸಿನಿ ಪಾಲಿಸ್ ಅಲ್ಲಿ ಇದ್ದೇನೆ. ಸೊ ಇಲ್ಲಿ ನಾನು ಕಾಶ್ಮೀರಿ ಫೈಲ್ಸ್ ಎಂಬ ಅದ್ಭುತ ಫಿಲ್ಮ್ ಅನ್ನು ನೋಡ್ಲಿಕ್ಕೆ ಬಂದಿದ್ದೇನೆ. ಸೊ ಈ ಫಿಲ್ಮ್ ಅನ್ನು ಬಹುತೇಕರು ಒಂದು ಚಿತ್ರ ಅಂತ ಹೇಳುವ ಬದಲಿಗೆ ಭಾರತೀಯರಿಂದ ಮರೆಮಾಚಲಾಗಿರುವ ಒಂದು ಇತಿಹಾಸದ ಪ್ರಮುಖ ಭಾಗನೇ ಅಂತ ಹೇಳ್ತಾರೆ. 6:30 ಶೋನ ಎಲ್ಲ ಟಿಕೆಟ್ಗಳು ಆಲ್ರೆಡಿ ಸೋಲ್ಡ್ ಔಟ್ ಆಗಿರೋದ್ರಿಂದ ನನಗೆ ಟಿಕೆಟ್ ಸಿಗಲಿಲ್ಲ. ಹಾಗಾಗಿ ನಾನು ಈಗ 9:30 ಶೋಗೆ ವೇಟ್ ಮಾಡ್ತಾ ಇದ್ದೇನೆ. ಸ್ಕೂಲ್ ಶೋ ನಡೀತಾ ಇದೆ, ನನಗೆ ಸೀಟ್ ಸಿಗಲಿಲ್ಲ. ನೋಡಿ, ನಾನು ಕೆಳಗಡೆ ಕುತ್ಕೊಂಡು ನೋಡ್ತಾ ಇದ್ದೇನೆ ಫಿಲ್ಮನ್ನು. ಇದು ಪಿಕ್ಚರ್ ಏನೈತಲ್ಲ, ಇಡೀ ದೇಶ ಮಂದಿ ನೋಡಬೇಕ. ಭಾರತ್ ಮಾತಾ ಕಿ ಜೈ. ಭಾರತೀಯರೆಲ್ಲರೂ ಈ ಪಿಕ್ಚರ್ ನೋಡ್ಬೇಕು. ಪ್ರತಿಯೊಬ್ಬರು ಭಾರತೀಯರು ನೋಡ್ಬೇಕು. ನಮ್ಮ ದೇಶದ ಪ್ರೇಮನ ನಾವು ಬೆಳೆಸ್ಬೇಕಪ್ಪ ಅಂದ್ರೆ ಇಂಥ ಚಿತ್ರಗಳು ನೂರಾರು ಬರಬೇಕು. ಮುಂದಾದ್ರೂ ಜನಗಳು ಎಚ್ಚರಗೊಳ್ಳಬೇಕು. ಸಮಾಜ ಒಂದಾಗದೇ ಇದ್ರೆ ಇಂಥ ನೂರಾರು ಘಟನೆಗಳಾಗ್ತವೆ. ಪಿಕ್ಚರ್ ನೋಡಿ ಇಂಡಿಯಾದವ್ರು ಸುಧಾರಿಸ್ಲಿಲ್ಲ ಅಂದ್ರೆ ಮುಂದೆ ಸುಧಾರಿಸಂಗಿಲ್ಲ. ಇನ್ನು ಈ ಫಿಲ್ಮ್ನ ಸ್ಟಾರ್ ಕಾಸ್ಟ್ ಅಥವಾ ನಟರ ಬಗ್ಗೆ ಹೇಳಬೇಕಂದ್ರೆ, ಈ ಫಿಲ್ಮ್ನ ಪ್ರಮುಖ ನಟರಲ್ಲ ಒಂದಲ್ಲ ಒಂದು ರೀತಿಯಿಂದ ನೊಂದವರೇ ಆಗಿದ್ದಾರೆ. ಈ ಫಿಲ್ಮ್ನ ನಿರ್ದೇಶಕ ವಿವೇಕ್ ಅಗ್ನಿಹೋತ್ರಿ ಅವರು ನೇರ, ದಿಟ್ಟ ಮತ್ತು ಅದ್ಭುತ ನಿರ್ದೇಶಕ. ಇವರು ಬಾಲಿವುಡ್ನ ಹಿಡನ್ ಅಜೆಂಡಾಗಳಿಗೆ ಸೆಟ್ ಆಗುವುದಿಲ್ಲ ಅಂತ ಅರಿತಂಥ ಬಾಲಿವುಡ್ ಈ ಅದ್ಭುತ ನಿರ್ದೇಶಕನನ್ನು, ನಟನನ್ನು ಪರೋಕ್ಷವಾಗಿ ಬಹಿಷ್ಕರಿಸಿದೆ ಎಂಬುದು ಎಲ್ಲರಿಗೂ ತಿಳಿದ ಸಂಗತಿಯಾಗಿದೆ. ಥ್ಯಾಂಕ್ ಯು ಫಾರ್ ಅಗ್ನಿಹೋತ್ರಿ. ಅಮೇಝಿಂಗ್ ಫಿಲ್ಮ್, ಸೂಪರ್. ಇಲ್ಲ, ಕಾಶ್ಮೀರ್ನಲ್ಲಿ 1990s ಏನಾಗಿತ್ತು ಅಂತ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ವಿವೇಕ್ ಸರ್. ಅವರು ಎಲ್ಲರ ಆ್ಯಕ್ಟಿಂಗ್ ಸೂಪರ್ ಆಗಿದೆ. ವಿವೇಕ್ ಅಗ್ನಿಹೋತ್ರವರು ಏನು 1989 ಆದಂಥ ಕಾಶ್ಮೀರದಂತ ನೈಜ ಘಟನೆ ಏನು ತೋರಿಸಿದ್ದಾರೆ. ಏನು ಭಯೋತ್ಪಾದಕರು ನಮ್ಮ ಪಂಡಿತರ ಮೇಲೆ ದಾಳಿ ಮಾಡಿದ್ರು ಒಂದು ನೈಜ ಘಟನೆಯನ್ನು ಒಂದು ಏನು ಒಂದು ಫಿಲ್ಮ್ ಮುಖಾಂತರ ತೋರಿಸಲು ನಾನು ಧನ್ಯವಾದ. ಹಿಂದೂಗಳು ಯಾವ್ದಾವುದೋ ಫಿಲ್ಮ್ ನೋಡಿ ಟೈಮ್ ಪಾಸ್ ಮಾಡೋದ್ರಕ್ಕಿಂತ ಈ ಕಾಶ್ಮೀರಿ ಫೈಲ್ ಒಂದ್ಸರಿ ನೀವು ನೋಡ್ರಿ, ಮಕ್ಕಳಿಗೆ ಮೊದಲು ತೋರಿಸ್ರಿ. ಇದ್ರೊಳಗೆ ನಮ್ಮ ಕಾಶ್ಮೀರದೊಳಗೆ ನಮ್ಮ ಹಿಂದೂಗಳದ್ದು ಎಷ್ಟು ಪುರಾವೆಗಳದಾವು ಅನ್ನೋದು ನಿಮ್ಗೆ ಅರ್ಥ ಆಕೈತಿ, ಮತ್ತು ಮಕ್ಕಳಿಗೆ ಮುಂದಿನ ದಿನದೊಳಗು ಅರ್ಥ ಆಕೈತಿ ಅಂತ ನಾ ಕೇಳ್ಕೊತೀನಿ. ಸೊ ನಾನು ಆವಾಗಲೇ ಹೇಳದ್ನಲ್ಲ, ಇದೊಂದು ಫಿಲ್ಮ್ ಅಲ್ಲ, ಇದೊಂದು ಸತ್ಯ ಘಟನೆ ಅಂದ್ಕೊಂಡು. ಈ ಘಟನೆಯನ್ನು ಕೆಲವರು ನೋಡಿದ್ದಾರೆ, ಕೆಲವರು ಅನುಭವಿಸಿದ್ದಾರೆ, ಕೆಲವರು ಸಹಿಸಿಕೊಂಡಿದ್ದಾರೆ. ಈ ಫಿಲ್ಮಲ್ಲಿ ತೋರಿಸೋದು 1% ಅಷ್ಟೇ, ನಾವು ತಿಳ್ಕೊಳ್ಳೋದು ತುಂಬ ಇದೆ, ನಾವು ತಿಳ್ಕೊಂಡು ಹೋಗ್ಬೇಕಿತ್ತು. ಅನೇಕ ದಶಕಗಳ ಹಿಂದೆ ನಡೆದಿರ್ತಕ್ಕಂಥ ಈ ಸನ್ನಿವೇಶಗಳನ್ನು ನಿರ್ದೇಶಕರು ಭಾಳ ಅದ್ಭುತವಾಗಿ ಇವತ್ತು ಎಲ್ಲರ ಮುಂದೆ ನಡೆದಿರ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ದೇಶದ ಜನತೆ ಮುಂದೆ ಕಾಶ್ಮೀರದಲ್ಲಿ ನಡೆದಿರ್ತಕ್ಕಂಥ ಸತ್ಯಾಂಶಗಳನ್ನು ಸಂಪೂರ್ಣವಾಗಿ ತೆಗೆದಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಎಷ್ಟು ನಮ್ಮ ಪಂಡಿತರಿಗೆ ಕಷ್ಟ ಕೊಟ್ಟಾರ ಅಂತೇಳಿ ಜಾಗ್ರತೆ ಆಗಲಿ, ಹಿಂದೂವರೆ ಎಷ್ಟು ಜಲ್ದಿ ಜಾಗ್ರತೆ ಆಗ್ತೀರಿ ಅಷ್ಟು ಚಲೋ. ಈ ಫಿಲ್ಮ್ನಲ್ಲಿ ಅಭಿನಯಿಸಿದ ಮತ್ತೊಬ್ಬ ಹೆಸರಾಂತ ನಟ ಪುನೀತ್ ಇಸ್ಸಾರ್, ಇವರ ಬಗ್ಗೆ ಪರಿಚಯನೇ ಮಾಡಿಕೊಳ್ಳುವ ಅಗತ್ಯ ಇಲ್ಲ. ಯಾಕಂದರೆ ಮಹಾಭಾರತದಲ್ಲಿ ದುರ್ಯೋಧನನ ಪಾತ್ರ ಅಥವಾ ದುರ್ಯೋಧನ ಅಂದರೆ ಈ ಪುನೀತ್ ಇಸ್ಸಾರರ ಮುಖವೇ ನಮ್ಮ ಕಣ್ಮುಂದೆ ಬರ್ತದೆ. ಇವರು ಕನ್ನಡದ ಸುಮಾರು 6 ಫಿಲ್ಮ್ಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ.
ಅದರಲ್ಲಿ ಸಾಹಸಸಿಂಹ ವಿಷ್ಣುವರ್ಧನ್ ಜೊತೆಗೆ ಇವರು ಅಭಿನಯಿಸಿದ ವಿಷ್ಣು ವಿಜಯ ಕನ್ನಡದ ಇವರ ಕೊನೆಯ ಫಿಲ್ಮ್ ಆಗಿದೆ. ಅಮಿತಾಬ್ ಬಚ್ಚನ್ ಜೊತೆಯಲ್ಲಿ ನಟ ಪುನೀತ್ ಸಾರ್ ಅವರು ಕೂಲಿ ಫಿಲ್ಮಲ್ಲಿ ಆ್ಯಕ್ಟ್ ಮಾಡ್ತಾ ಇರಬೇಕಾದ್ರೆ ಒಂದು ಆಕ್ಷನ್ ಸೀನಲ್ಲಿ ಅಚಾನಕ್ಕಾಗಿ ಪುನೀತ್ ಸಾರ್ ಅವರಿಂದ ಅಮಿತಾಬ್ ಬಚ್ಚನ್ರ ಹೊಟ್ಟೆಗೆ ಪೆಟ್ಟು ಬೀಳ್ತದೆ. ಸೊ ಇದರಿಂದ ಅಮಿತಾಬ್ ಬಚ್ಚನ್ ಸ್ವಲ್ಪ ಕಷ್ಟವನ್ನು ಅನುಭವಿಸಬೇಕಾಗ್ತದೆ. ಇದಾದ ನಂತರ ಪುನೀತ್ ಸಾರ್ ಅವರಿಗೆ ಬಾಲಿವುಡ್ನಲ್ಲಿ ಅವಕಾಶಗಳಿಗೆ ಕಡಿಮೆ ಆಗ್ತವೆ. ಕಾಶ್ಮೀರ ಪಂಡಿತಿಗೆ ಆದಂಥ ಅನ್ಯಾಯ ಅವ್ರಿಗೆ ಮತ್ತೆ ನ್ಯಾಯ ಸಿಗಬೇಕು, ಮತ್ತೆ ಅವರು ಅದೇ ಜಾಗಕ್ಕೆ ಹೋಗಿ ಅವರ ಜೀವನವನ್ನು ನಡೆಸಬೇಕು ಅನ್ನೋದು ನಮ್ಮ ಆಸೆ. ಎಲ್ಲ ಜನರು ನೋಡ್ಬೇಕಂತೇಳಿ ಅವ್ರ ಕಡೆ ನಾವು ಕೇಳ್ಕೊತೀವಿ. ಯಾಕಂದ್ರೆ ನಮ್ಮ ಹಿಂದೂ ಜನಗಳಿಗೆ ಮಾಡಿದಂತ ಅನ್ಯಾಯಕ್ಕೆ ಈ ಒಂದು ಉದಾಹರಣೆ. ಇದೊಂದು ಫಿಲ್ಮ್ ಆಗಿದೆ, ಎಲ್ಲರೂ ಬಂದು ನೋಡ್ಬೇಕು. ತಮ್ಮಲ್ಲಿ ಈ ಚಿತ್ರದಲ್ಲಿ ಒಬ್ಬ ಕನ್ನಡಿಗರಿದ್ದಾರೆ, ಅವರೆಲ್ಲರಿಗೂ ಚಿರಪರಿಚಿತ, ಅವರೇ ಪ್ರಕಾಶ್ ಬೆಳವಾಡಿ ಅವರು. ಇವರ ಸಹಜ ಅಭಿನಯ ಆ ಚಿತ್ರಕ್ಕೆ ಒಂದು ಜೀವ ತುಂಬುತ್ತದೆ. ಇವರು ಹಿಂದೂಗಳು ಎಲ್ಲರೂ ಪ್ರತಿಯೊಬ್ಬರು ನೋಡಲೇಬೇಕಂತ ಚಿತ್ರ. ಎಲ್ಲ ಜಾತಿ ಗೀತೆ ಬಿಡ್ರಿ, ಎಲ್ಲ ಒಕ್ಕಟ್ಟಾಗಿ ಹಿಂದೂ ಆಗಿ ಮಾತಾಡಿ ಮಾಡ್ರಿ. ಈಗ ನಾಳೆ ಕಾಶ್ಮೀರ ಮಾಡಿದಾಗ ನಾಳೆ ಕರ್ನಾಟಕ ಮಾಡ್ತಾರೆ. ಅಲ್ಲ, ಇದು ಸತ್ಯ, ಸತ್ಯ ಘಟನೆಯನ್ನ ತೋರಿಸಿದ್ದಾರೆ, ಎಲ್ಲರೂ ನೋಡ್ರಿ. ಇನ್ನು ಈ ಫಿಲ್ಮ್ನ ಪ್ರಮುಖ ಆಕ್ಟ್ರೆಸ್ ಪಲ್ಲವಿ ಜೋಶಿ, ಇವಳು ಈ ಫಿಲ್ಮ್ನ ನಿರ್ದೇಶಕ ವಿವೇಕ್ ಅಗ್ನಿಹೋತ್ರಿ ಅವರ ವೈಫ್ ಕೂಡ ಹೌದು. ಈ ಫಿಲ್ಮ್ನಲ್ಲಿ ಇವಳು ಜೆ ಎನ್ ಯು ಪ್ರೊಫೆಸರ್ ಆಗಿ ಮಿಂಚಿದ್ದಾಳೆ. ಸೊ ಯಾವ ರೀತಿ ಜೆ ಎನ್ ಯು ಅಲ್ಲಿ ಕೆಲವು ಪ್ರೊಫೆಸರ್ಗಳು ಯುವಜನತೆಯ ಬ್ರೈನ್ ವಾಶ್ ಮಾಡಿ ಕಾಶ್ಮೀರಿ ಟೆರರಿಸ್ಟ್ಗಳ ಬಗ್ಗೆ ಅನುಕಂಪವನ್ನು ಗಿಟ್ಟಿಸ್ತಾರೆ, ಅನುಕಂಪ ಮೂಡುವ ಹಾಗೆ ಮಾಡ್ತಾರೆ ಎಂಬುದರ ಚಿತ್ರಣವನ್ನು ಈ ಫಿಲ್ಮ್ನಲ್ಲಿ ಈ ಒಂದು ಕಣ್ಣಿಗೆ ಕಟ್ಟುವ ಹಾಗೆ ತೋರಿಸಿದ್ದಾರೆ. ಒಳ್ಳೆ ಮೂವಿ, ಎಲ್ಲರೂ ನೋಡಂತ ಮೂವಿ. ನಮ್ಮ ದೇಶಕ್ಕೆ ಹಿಂದೆ ಮಾಡಿದಂತ ಹಿಂದೂ ಧರ್ಮಕ್ಕೆ ಏನು ಅನ್ಯಾಯ ಮಾಡಿದಾರಲ್ಲ, ಅದ್ರ ಬಗ್ಗೆ ಒಳ್ಳೆ ಕಥೆಯಿಂದ ಒಳ್ಳೆ ಸ್ಟೋರಿ ಮಾಡಿದಾರೆ. ಸೊ ಡೈರೆಕ್ಟರ್ ಆಕ್ಷಪ್, ಇದು ಧರ್ಮೊಬ್ಬರು ನೋಡಬೇಕಾದಂಥ ಸಿನಿಮಾ. ಈ ಫಿಲ್ಮ್ನಲ್ಲಿ ಮೊದಲಿಂದ ಕೊನೆಯವರೆಗೂ ಕಾಡುವ ಒಂದು ಪಾತ್ರ ಅಂದರೆ ಅದು ಪುಷ್ಕರ್ನಾಥ್ ಪಂಡಿತ್ರವರ ಪಾತ್ರ. ಈ ಪಾತ್ರದಲ್ಲಿ ಬಾಲಿವುಡ್ನ ಹಿರಿಯ ನಟ ಅನುಪಮ್ ಖೇರ್ ಅವರು ಅಭಿನಯಿಸಿದ್ದಾರೆ. ಐ ಥಿಂಕ್ ಇದು ಅನುಪಮ್ ಖೇರ್ ಅವರ ವೃತ್ತಿ ಜೀವನದ, ಅಂದರೆ ಸಿನಿಮಾ ವೃತ್ತಿ ಜೀವನದ ಅತ್ಯಂತ ಶ್ರೇಷ್ಠ ಆಕ್ಟಿಂಗ್ ಪರ್ಫಾರ್ಮೆನ್ಸ್ಗಳಲ್ಲಿ ಒಂದು ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಅನುಪಮ್ ಖೇರ್ ಅವರು ಒಂದು ಟಿ ವಿ ಇಂಟರ್ವ್ಯೂವಲ್ಲಿ ಹೇಳ್ತಾರೆ, ಈ ಫಿಲ್ಮ್ನ ಪ್ರತಿಯೊಂದು ಸೀನನ್ನು ಮಾಡಬೇಕಾದ್ರೆ ನಾನು ತುಂಬ ಹತ್ತಿದ್ದೇನೆ ಅಂದ್ಕೊಂಡ್ರು. ಯಾಕೆಂದರೆ ನಟ ಅನುಪಮ್ ಖೇರ್ ಅವರು ಸ್ವತಃ ಕಾಶ್ಮೀರಿ ಪಂಡಿತ್ ಜನಾಂಗಕ್ಕೆ ಸೇರಿದವರಾಗಿದ್ದಾರೆ, ಮತ್ತು ಇವರ ಕುಟುಂಬ ಕಾಶ್ಮೀರದಲ್ಲಿ ನಡೆದಂಥ ಭಯೋತ್ಪಾದನಾ ಚಟುವಟಿಕೆಗಳಿಂದ ನೊಂದು ಕಾಶ್ಮೀರವನ್ನು ತೊರೆದು ಹಿಮಾಚಲ ಪ್ರದೇಶದಲ್ಲಿ ಸೆಟ್ಲ್ ಆಗಿರ್ತದೆ. ಘಟನೆ ಸತ್ಯ ಘಟನೆ ಇರೋದ್ರಿಂದ ಇದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದೆ ಭಾರತಕ್ಕೆ. ನಮ್ಮ ಯೋಜನೆ ಇದು ನೋಡುವಂಥ ಫಿಲ್ಮ್, ದೇಶಭಕ್ತಿ ಫಿಲ್ಮ್ ಐತ್ರಿ, ಎಲ್ಲರೂ ನೋಡ್ಬೇಕು. ಹಿಂದೂಗಳಿಗೆ ಸತ್ಯವನ್ನು ಮರೆಮಾಚಿತ್ತು, ಈಗ ಸತ್ಯ ಹೊರಗೆ ಬಂದಿದೆ ಕಾಶ್ಮೀರದಲ್ಲಿ ಏನಾಗ್ತಾ ಇದೆ ಅಂತ. ಒಳ್ಳೆ ಮೂವಿ, ಎಲ್ಲರೂ ನೋಡಲೇಬೇಕು, ಪ್ರತಿಯೊಬ್ಬ ಭಾರತೀಯನೂ ನೋಡಲೇಬೇಕು. ಪಿಕ್ಚರ್ ಚಲೋ ಐತ್ರಿ, ಮರೆಮಾಚಿದ್ರೆ ಭಾಳ ಬೇಜಾರಾತ್ರಿ. ಪಾಪ ಹಿಂದೂಗಳು ಎಷ್ಟು ಕೊಲೆ ಮಾಡಿರಿ ಸರ್, ಯಾವ ಹೊಡೆದಕ್ಕೆ ಎಲ್ಲ ಪ್ರತಿಯೊಬ್ಬ ಇಂಡಿಯನ್ ನೋಡಬೇಕಾ ಸರ್. ಇದು ಮೈಂಡ್ ಬ್ಲೋವಿಂಗ್, ಮೈಂಡ್ ಬ್ಲೋವಿಂಗ್ ಅಂತ ಪಿಕ್ಚರ್ ನಾವು ಕಂಟಿನ್ಯೂ ನೋಡಬೇಕು, ಹಿಂದೂ ಜಾಗೃತ ಆಗಬೇಕು. ಈ ಫಿಲ್ಮ್ನ ಮತ್ತೊಂದು ಅಮೇಜಿಂಗ್ ಕ್ಯಾರೆಕ್ಟರ್ ಅಂದರೆ ದರ್ಶನ್ ಕುಮಾರ್ ಉರ್ಫ್ ಕೃಷ್ಣ ಪಂಡಿತ್. ಇವರ ಮನಸ್ಸಿನಲ್ಲಿ ಒಂದು ಸೈಕಲಾಜಿಕಲ್ ಡ್ರಾಮಾ ನಡೀತಾ ಇರ್ತದೆ, ಯಾವುದು ನಂಬಬೇಕು, ಯಾವುದು ನಂಬಬಾರ್ದು, ಯಾವುದು ಸತ್ಯ, ಯಾವುದು ಸುಳ್ಳು ಎಂಬುದು. ಈ ಕ್ಯಾರೆಕ್ಟರ್ನ ದರ್ಶನ್ ಕುಮಾರ್ ಅವರು ಬಹಳ ಅದ್ಭುತವಾಗಿ ನಿಭಾಯಿಸಿದ್ದಾರೆ. ವೆರಿ ಗುಡ್ ಪಿಕ್ಚರ್, ಸೂಪರ್ ಇದೆ. ಏನಂತಂದ್ರೆ ಮಾನವೀಯತೆ ಏನುವುದನ್ನು ತಿಳಿಬೇಕು ಜನಕ್ಕೆ, ಈ ಥರ ಏನು ಸಮಸ್ಯೆ ಆಗಿದೆ ಅಂತ. ಸೂಪರ್ ಸರ್, ಚೆನ್ನಾಗಿದೆ ಸರ್. ಬೋಲೋ ಭಾರತ್ ಮಾತಾ ಕೀ ಜೈ, ಬೋಲೋ ಭಾರತ್ ಮಾತಾ ಕೀ. ಮತ್ತೊಬ್ಬ ಹಿರಿಯ ನಟ ಮಿಥುನ್ ಚಕ್ರವರ್ತಿ, ಇವರು ಈ ಫಿಲ್ಮ್ನಲ್ಲಿ IAS ಅಧಿಕಾರಿಯಾಗಿ ಪಾತ್ರವನ್ನು ಮಾಡಿದ್ದಾರೆ. IAS ಅಧಿಕಾರಿಯಾದರೂ ಮುಖ್ಯಮಂತ್ರಿಯ ಒಂದು ಸಲಹೆಗಾರರಾದರೂ ಇವರ ಕಣ್ಣು ಮುಂದೆ ಅನೇಕ ಜನರ ಹತ್ಯೆಯನ್ನು ಭಯೋತ್ಪಾದಕರು ಮಾಡ್ತಾರೆ, ಆದರೂ ಸಹ ಅವರನ್ನು ಅದನ್ನು ತಡೆಯಲಾಗದ ಅಥವಾ ಅವರಿಗೆ ಒಂದು ಶಿಕ್ಷೆ ಕೊಡಿಸಲಾಗದಂಥ ಒಂದು ಅಸಹಾಯಕ ಸ್ಥಿತಿಯ ಒಂದು ಪಾತ್ರವನ್ನು ಈ ಫಿಲ್ಮ್ನಲ್ಲಿ ಮಾಡಿದ್ದಾರೆ. ಯಾವುದೇ ಬಾಲಿವುಡ್ನ ಪ್ರಚಾರ ಅಥವಾ ಸಹಾಯ ಇಲ್ಲದೆ ಕೇವಲ ಜನಸಾಮಾನ್ಯರೇ ಗೆಲ್ಲಿಸಿದಂಥ ಒಂದು ಫಿಲ್ಮ್ ಇದು. ಈ ಫಿಲ್ಮ್ ಮೊದಲನೇ ದಿನ 3.5 crore ಗಳಿಸಿದರೆ, ಎರಡನೇ ದಿನ ಇದರ ಗಳಿಕೆ 8.5 crore, ಮೂರನೇ ದಿನ 15 crore, ನಾಲ್ಕನೇ ದಿನ 18 crore, ಈ ರೀತಿ ಇದರ ಗಳಿಕೆ ದಿನೇ ದಿನೇ ಏರ್ತಾನೆ ಇದೆ. ಕೇವಲ 8 ದಿನಗಳಲ್ಲಿ ಈ ಫಿಲ್ಮ್ ಸುಮಾರು 117 crore ಹಣವನ್ನು ಗಳಿಸಿ ಬಾಕ್ಸ್ ಆಫೀಸನ್ನ ಕೊಳ್ಳೆ ಹೊಡಿತಾ ಇದೆ. ಈ ಫಿಲ್ಮ್ನ ಬಗ್ಗೆ ಕನ್ನಡದ ಕ್ರಿಕೆಟರ್ ವೆಂಕಟೇಶ್ ಪ್ರಸಾದ್ ಹಾಗೂ ಸುರೇಶ್ ರೈನಾರವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದು ಬಹಳ ಖುಷಿಯ ವಿಚಾರ.
1990 ನಡೆದಂಥ ಕಾಶ್ಮೀರಿ ಪಂಡಿತರ ನರಮೇಧದ ಪ್ರಮುಖ ಟೆರರಿಸ್ಟ್ಗಳಲ್ಲಿ ಒಬ್ಬ ಅಂದರೆ ಪಿಟ್ಟಾ ಕರಾಟೆ ಅಥವಾ ಫಾರೂಕ್ ಅಹಮದ್ ದಾರ್ ಅಂತ ಹೆಸರು, ರಾಕ್ಷಸನ ಹೆಸರು. ಇವನು ಜೆ ಕೆ ಎಲ್ ಎಫ್ ಜಮ್ಮು ಕಾಶ್ಮೀರ್ ಲಿಬರೇಷನ್ ಫ್ರಂಟ್ ಎಂಬ ಟೆರರಿಸ್ಟ್ ಆರ್ಗನೈಸೇಷನ್ನ ಮುಖಂಡನಾಗಿದ್ದಾನೆ. ಇವನನ್ನು 1990 ಈ ಹತ್ಯಾಕಾಂಡದ ದೋಷಿಯಾಗಿ ಜೈಲಿಗೆ ಹಾಕಲಾಗ್ತದೆ. ಆದರೆ ಎಂಥ ದುರಂತ ನೋಡ್ರಿ, 2006 ಇವನು ಜಾಮೀನಿನ ಮೇಲೆ ಹೊರಗಡೆ ಬರ್ತಾನೆ. ಹೆಂಗಸರು ಮಕ್ಕಳು ವಯಸ್ಸಾದವರು ಎನ್ನದೆ ಸುಮಾರು 20 ಜನ ಅಮಾಯಕರನ್ನ ಅಮಾನುಷವಾಗಿ ಗುಂಡಿಕ್ಕಿ ಕೊಂದಿದ್ದ ಈ ಬಿಟ್ಟ ಕರಾಟೆ. ಇಂಥ ಕೊಲೆಗಾರನಿಗೆ ಜಾಮೀನು ನಮ್ಮ ದೇಶದಲ್ಲಿ ಸಿಗ್ತದಂದ್ರೆ ಒಂದು ದುರಂತವೇ ಸರಿ. ನಾ ಹೇಳೋದಷ್ಟೇ ಅಂತಂದ್ರೆ, ನಮ್ಮ ಭಾರತ ಹಿಂದೂ ಎಷ್ಟು ಜನ ಇದಾರಲ್ಲ, ಒನ್ ಟೈಮ್ ಈ ಮೂವಿ ನೋಡ್ಬೇಕು. ಯಾಕಂತಂದ್ರೆ ನಮ್ಮ ಕಾಶ್ಮೀರದಲ್ಲಿ ಏನಾಗಿದೆ, ಇಲ್ಲಿ ಏನಾಗ್ತಾ ಇದೆ, ಫ್ಯೂಚರ್ ಅಲ್ಲಿ ಏನಾಗ್ತಾ ಅನ್ನೋದು ಎಲ್ಲ ನಮ್ಮ ಹಿಂದೂಗಳಿಗೆ ಅರ್ಥ ಆಗ್ಬೇಕು. ಎಲ್ಲ ನಮ್ಮ ಹಿಂದೂ ಒಕ್ಕಟರಾಗಿ ಈ ನಮ್ಮ ದೇಶವನ್ನು ಮುಂದೆ ಬರಬೇಕಂತಂದ್ರೆ ನಾವೆಲ್ಲ ಹಿಂದೂಗಳು ಕೂಡಬೇಕು. ಆ ಕಾರಣಕ್ಕೆ ಹೇಳ್ತಾರೆ, ಪ್ಲೀಸ್ ದಯವಿಟ್ಟು ಎಲ್ಲರೂ ಹಿಂದೂಗಳು ಒಗ್ಗಟ್ಟಾಗ್ರಿ. ಇದು ನಾವು ಕಾಲೇಜ್ ಟೈಮ್ದಾಗ ಇದ್ರ ಬಗ್ಗೆ ನಾವು ಕೇಳಿದ್ವಿ, ಬರೀ ನೋಡಿದ್ವಿ, ಅದ್ರ ಪೂರ್ತಿ ಈ ಫಿಲ್ಮ್ ಟೈಪ್ ಒಳಗೆ ನೋಡಿರ್ತಿಲ್ಲ. ಇದ್ರ ನಮ್ಮ ಹಿಂದೂ ಧರ್ಮದ ಬಗ್ಗೆ ಹೆಂಗ ಐತಿ, ಆಮೇಲೆ ಕನ್ವರ್ಟ್ ಹೆಂಗ್ ಬ್ರೈನ್ ವಾಶ್ ಮಾಡ್ತೇವೆ, ನಾವು ನಮ್ಮ ಧರ್ಮ ಹೆಂಗ್ ಕಾಪಾಡ್ಕೊಬೇಕು, ಆಮೇಲೆ ನಮ್ಮ ಮಕ್ಕಳನ್ನ ನಾವು ಹೆಂಗ್ ಬೆಳೆಸ್ಬೇಕು, ನಾವು ಹೆಂಗ್ ಧೈರ್ಯದಿಂದ ಮುಂದೆ ಹೋಗ್ಬೇಕು ಅನ್ನೋದು ಇದ್ರೊಳಗೆ ಫಿಲ್ಮ್ ಭಾಳ ಕ್ಲಿಯರ್ಷನ್ ಕೊಟ್ಟರೆ. ಆಮೇಲೆ ಇದನ್ನ ಇನ್ನೂ ಹೆಚ್ಚಿನ ಸಂಖ್ಯೆ ಒಳಗೆ ಬಂದು ನೋಡ್ಬೇಕಂತ ಅಲ್ಲ, ಟೆರರಿಸ್ಟ್ನ ಬಹಳ ಮೊದಲು ಸುಡ್ಬೇಕು. ನಮ್ಮಂತವ್ರ ತಮ್ಮಂದ್ರೆ ನಾವು ನಮ್ಮಂತರ ಕೈ ಕೊಟ್ಟರೆ ನಾವೇ ಸುಡ್ತೀವಿ. ದ ಅನ್ಸ್ಟೋಲ್ಡ್ ಸ್ಟೋರಿ ಆಫ್ ಕಾಶ್ಮೀರ್ ಹಿಂದೂಸ್, ಕಾಶ್ಮೀರ ಪಂಡಿತರ ಬಗ್ಗೆ. ನಿಜಕ್ಕೂ ಕೂಡ ನಾವು ಇವತ್ತು ಸೆಕ್ಯುಲರಿಸಮ್ ಬಗ್ಗೆ ಮಾತಾಡ್ತಾ ಇದ್ದೇವೆ. ನಿಜಕ್ಕೂ ಕೂಡ ಕಾಶ್ಮೀರ್ ಫೈಲ್ಸ್ ಫಿಲ್ಮ್ ಬಂದು ನೋಡ್ರಿ, ಪ್ರತಿಯೊಬ್ಬ ಹಿಂದೂ ಕೂಡ ನೋಡ್ತಕ್ಕಂತ ಫಿಲ್ಮ್ ಇದೆ. ಯಾಕಪ್ಪ ಅಂತಂದ್ರೆ ನಾವು ಪುಸ್ತಕದಲ್ಲಿ ಓದಿರ್ತಕ್ಕಂಥ ಪಾಠವೇ ಬೇರೆ. ಕಾಶ್ಮೀರದಲ್ಲಿ ಆಗ್ತಕ್ಕಂತ ಹಲವು ಅನ್ಯಾಯದ ವಿರುದ್ಧ ಅತ್ಯದ್ಭುತ ಒಂದು ಸಿನಿಮಾವನ್ನು ತೆಗೆದಿದ್ದಾರೆ ಪ್ರತಿಯೊಬ್ಬ ಹಿಂದೂಗಳು ನೋಡ್ತಕ್ಕಂಥ ಸಿನಿಮಾ.